ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಅಪ್ಡೇಟ್ ಕ್ರಮಗೆ ಸ್ವಾಗತ. ಇಯರ್ ಬ್ಯಾಕ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಬ್ಯಾಕ್ ಕ್ಲಾರಿಫೈನ ಕೊಡ್ತೀನಿ. ಇಲ್ಲಿ ಬಿಟೆಕ್ ಬಿ ಆರ್ಕ್ ಬಿ ಪ್ಲನ್ ವಿದ್ಯಾರ್ಥಿಗಳಿಗೆ, 15, 17, 18 ಸ್ಕಿಮ್ ವಿದ್ಯಾರ್ಥಿಗಳಿಗೆ, ಮತ್ತು ಅಕಾಡೆಮಿಕ್ ಇಯರ್ 2021-22 ಆನ್ವರ್ಡ್ಸು ಅವರಿಗೆ ಇದನ್ನು ನೋಟಿಫೈ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ವಿಟಿಯು ವರ್ಲ್ಡ್ ನೋಟಿಫಿಕೇಷನ್, 20th November 2021 ಇದನ್ನು ನೋಟಿಫಿಕೇಷನ್ ಮಾಡಿಸಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬಿಟೆಕ್ ಅವರು 8 ವರ್ಷ ರೆಗ್ಯುಲರ್ ವಿದ್ಯಾರ್ಥಿಗಳು 8 ವರ್ಷದ ಒಳಗೆ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಇಂಜಿನಿಯರಿಂಗ್ ಕೋರ್ಸ್ಗಳು ಬಿಟೆಕ್ ಅವರು. ಅದರ ನಂತರ 6 ಇಯರ್, ಯಾರು ಲೇಟರ್ ಎಂಟ್ರಿ ಬಂದಿರ್ತಾರೆ ಅವರು 6 ಇಯರ್, 6 ವರ್ಷದ ಒಳಗೆ ನೀವು ನಿಮ್ಮ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬಿ ಆರ್ಕ್ ಅವರಿಗೆ 10 ಇಯರ್ ಕೊಟ್ಟಿದ್ದಾರೆ ರೆಗ್ಯುಲರ್ ಅವರಿಗೆ, ಅದನ್ನು ಕೂಡ ಅಪ್ಡೇಟ್ ಮಾಡ್ತಾರೆ. ನಂತರ ಇದು ನೋಡೋದಾದರೆ, ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಥರ್ಡ್ ಸೆಮಿಸ್ಟರ್ ಹೋಗಬೇಕಾದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಥರ್ಡ್ ಸೆಮಿಸ್ಟರ್ ಹೋಗಬೇಕಾಗ ಅಂದರೆ ವಿದ್ಯಾರ್ಥಿಗಳು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಅವರು ಅಟೆಂಡ್ ಮಾಡ್ಬೋದು. ನೋಡಿ, ಸೆಕೆಂಡ್ ಸೆಮಿಸ್ಟರ್ ವಿತ್ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಕೋರ್ಸಸ್ ಫ್ರಮ್ ಫಸ್ಟ್ ಟು ಸೆಕೆಂಡ್ ಸೆಮಿಸ್ಟರ್. ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಇದ್ದರೆ ಅಟೆಂಡ್ ಮಾಡ್ಬೋದು, ಬಟ್ ಅಟೆಂಡೆನ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇಷ್ಟಿರುತ್ತೆ, ಅಟೆಂಡೆನ್ಸ್ ಅದು ಇರಲೇಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಥರ್ಡ್ ಸೆಮ್ ಹೋಗಬೇಕಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ನೀವು ಅಟೆಂಡ್ ಆಗ್ಬೋದು. ಸಿ ಐ ಕೂಡ ಮಾಮೂಲಿ ಇಂಟರ್ವಲ್ಸ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ನೀವು ಫಿಫ್ತ್ ಸೆಮಿಸ್ಟರ್ಗೆ ಹೋಗ್ತೀರ ಅಂದರೆ ಅಂಥ ವಿದ್ಯಾರ್ಥಿಗಳು ನೋಡೋದಾದರೆ ಅಟೆಂಡೆನ್ಸ್ ಕಂಪಲ್ಸರಿ ಇರಬೇಕಾಗುತ್ತೆ, ಎಷ್ಟಿರುತ್ತೆ ಅಷ್ಟು. ಬಟ್ ಇಲ್ಲಿ ಕೂಡ ಆ್ಯಸ್ ಫಾರ್ ಅಪ್ಲಿಕೇಬಲ್ ರೆಗ್ಯುಲೇಷನ್ ಅಪ್ ಟು ಫೋರ್ತ್ ಸೆಮಿಸ್ಟರ್ವರೆಗೂ ಎನಿ ನಂಬರ್ ಆಫ್ ಬ್ಯಾಕ್ಲಾಗು ನೀವು ಅಟೆಂಡ್ ಮಾಡ್ಬೋದು, ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ನೀವು ಅಟೆಂಡ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಸಿ ಐ ಸ್ಯಾಟಿಸ್ಫೈ ಆಗಿರಬೇಕು ಅಂದರೆ ಮೀನ್ಸ್ ಇಂಟರ್ವಲ್ಸ್ನ ಅಟೆಂಡ್ ಮಾಡಿರಬೇಕಾಗುತ್ತೆ, ಕ್ಲಿಯರ್ ಮಾಡಿರಬೇಕಾಗುತ್ತೆ ಇಂಟರ್ವಲ್ಸ್ನ. ನಂತರ 7th ಸೆಮಿಸ್ಟರ್ಗೆ ಹೋಗ್ತೀರ ಅಂದರೆ, ನೋಡಿ ಮೆನ್ಷನ್ ಮಾಡಿದ್ದಾರೆ 7th ಸೆಮಿಸ್ಟರ್ಗೆ ಹೋಗ್ತೀರ ಅಂದರೆ ಅಲ್ಲಿ ನೀವು ಕೂಡ ಆ್ಯಸ್ ಫಾರ್ ಅಪ್ಲಿಕೇಬಲ್ ರಿಲೇಷನ್ಶಿಪ್ ಎನಿ ನಂಬರ್ ಆಫ್ ಫ್ಯಾಕ್ಲಾಗ್ ನೀವು ಕೂಡ ಎನಿ ನಂಬರ್ ಆಫ್ ಫ್ಯಾಕ್ಲಾಗ್ ನೀವು 7th ಸೆಮಿಸ್ಟರ್ಗೆ ಹೋಗ್ಬೋದು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, 6th ಸೆಮಿಸ್ಟರಲ್ಲಿ ಎನಿ ನಂಬರ್ ಆಫ್ ಫ್ಯಾಕ್ಲಾಗ್ ಇದ್ದರೆ ಕೂಡ ನೀವು 7th ಸೆಮಿಸ್ಟರ್ಗೆ ಹೋಗ್ಬೋದು. ಬಟ್ ಸಿ ಎ ಇರಬೇಕಾಗುತ್ತೆ, ಅಟೆಂಡೆನ್ಸ್ ಕೂಡ ಇರಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನನಗೆ ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ, ಸೇಮ್ ಬಿ ಆರ್ ಕವರ್ಗೂ ಸೇಮ್ ಇದೇ ರೀತಿ ಮಾಡಿದ್ದಾರೆ. ಇದು ನೋಟಿಫಿಕೇಶನ್ ಬಂದ್ಬಿಟ್ಟು 20 November 2021 ಕೊಟ್ಟಿರೋದು. ಇಲ್ಲಿ ಕೊಟ್ಟಿದ್ದಾರೆ 15, 17, 18 ಮತ್ತು ಅಕಾಡೆಮಿಕ್ ಇಯರ್ 2021-22 ಅಂತ ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ, ಈ ರೀತಿ ಕೊಟ್ಟಿದ್ದಾರೆ. ನಂತರ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಇನ್ನೊಂದು ನೋಟಿಫಿಕೇಶನ್ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಹಂಗೆ ವೆಯ್ಟ್ ಮಾಡಿ ವಿದ್ಯಾರ್ಥಿ. ಹಾಯ್ ವಿದ್ಯಾರ್ಥಿಗಳೇ, ಈಗ ಒಂದು ಹೊಸದು ನೋಟಿಫಿಕೇಶನ್ ಬಿಟ್ಟಿದ್ರು, 16 November 2022 ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಬಿಟೆಕ್ಕು ಸಿ ಬಿ ಸಿ ಎಸ್ 2021 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಕ್ಸಿಸ್ಟಿಂಗ್ ಏನಿತ್ತು ಅಮೆಂಡ್ಮೆಂಟ್ ಏನು ಮಾಡಿದ್ದಾರೆ, ಇನ್ ಕೇಸ್ ವಿದ್ಯಾರ್ಥಿಗಳು ಫಸ್ಟ್ ಇಯರ್ಗೆ ಅಡ್ಮಿಷನ್ ಆದರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಕ್ಸಿಸ್ಟಿಂಗ್ ಏನಂದರೆ ಅಟೆಂಡೆನ್ಸು, ಸಿ ಐ ಎಲ್ಲ ಕೂಡ ಇರಬೇಕಾಗುತ್ತೆ ಫಸ್ಟ್ ಇಯರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡೋದಾದರೆ ಅಟೆಂಡೆನ್ಸ್ ಮತ್ತು ಸಿ ಐ ಅಪಿಯರ್ ಆಗಬೇಕಂದ್ರೆ ಫಸ್ಟ್ ಇಯರ್ಗೆ ಅಟೆಂಡೆನ್ಸ್ ಸಿ ಐ ಎರಡು ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ 4 ಬ್ಯಾಕ್ಲಾಗ್ಗಿಂತ ಜಾಸ್ತಿ ಇದ್ದರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗಂಗಿಲ್ಲ ಅಂತ ಇತ್ತು, ಅದನ್ನು ತಿದ್ದುಪಡಿ ಮಾಡಿ ಕ್ಯಾರಿ ಓವರ್ ಕೊಟ್ಟಿದ್ದಾರೆ ಅಪ್ಟು ನಿಮಗೆ 1st ಸೆಮಿಸ್ಟರಿಂದ 6th ಸೆಮಿಸ್ಟರ್ವರೆಗೂ ವಿದ್ಯಾರ್ಥಿಗಳು ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಅಟೆಂಡ್ ಮಾಡ್ಬೋದು. ಬಟ್ ಅಟೆಂಡೆನ್ಸ್ ಇರಬೇಕಾಗುತ್ತೆ ಇನ್ ಕೇಸ್ ಸಿ ಐ ಮಿಸ್ ಆದರೆ, ಸಿ ಐ ನಿಮಗೇನಾದರೂ ಸಿ ಐ ಹೋದರೆ ಮೀನ್ಸ್ ಸಿ ಐ ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ಇಂಟರ್ನಲ್ಸಲ್ಲಿ ನೆಕ್ಸ್ಟ್ ಇಯರ್ ನೀವು ಮತ್ತೆ ಬರ್ತೀನಿ, ನೀವು ಇಂಟರ್ನಲ್ಸ್ ಕ್ಲಿಯರ್ ಮಾಡಿ ಮತ್ತೆ ನೀವು ಮೇನ್ ಎಕ್ಸಾಮ್ ಬರಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಪರ್ಮಿಟೆಡ್ ಟು ಸೀಕ್ ಅಡ್ಮಿಷನ್ ಟು 7th ಸೆಮಿಸ್ಟರ್. ಈ ಎಂಡ್ ಶಿ ಅಲ್ಲ ಎಲ್ಲ ಕೋರ್ಸಸ್ನ ನೀವು 7th ಸೆಮಿಸ್ಟರ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ದು ಎಲ್ಲ ಕ್ಲಿಯರ್ ಆಗಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ವರ್ಷಿ ಬಸಸ್ತ ಆಲ್ ಕೋರ್ಸಸ್ ಆಫ್ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇದು ಅಮೆಂಡ್ ತಿದ್ದುಪಡಿ ಆಗಿರೋದು ಬಂದ್ಬಿಟ್ಟು ಯಾವ ಸ್ಕೀಮ್ ಅಂತ ಮೆನ್ಷನ್ ಮಾಡಿದ್ದಾರೆ, CBCS 2021 ಸ್ಕೀಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ಲಾರಿಫೈ ಮಾಡ್ಕೊಂಡು ಬರ್ತೀನಿ ನಿಮಗೆ. ಅದಕ್ಕೆ ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಲೇಟೆಸ್ಟ್ ನೋಟಿಫಿಕೇಶನ್ 16 November 2022 ಏನು ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತಾರೆ. ಈ ರೀತಿ ಹೊಸ ತಿದ್ದುಪಡಿಯನ್ನು ಮಾಡಿದ್ದಾರೆ, ಅದನ್ನು ನೋಡ್ಕೋಬೋದು ನೀಟಾಗಿ. ಕನ್ಫ್ಯೂಷನ್ ಆಗಬೇಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಬೇಕಾದ್ರೆ ಸಪರೇಟಾಗಿ ವಿಡಿಯೋ ಮಾಡ್ತೀನಿ. ಇಲ್ಲಿ ಸೇಮು ಸಿ ಐ ಮತ್ತು ಅಥವಾ ನೀವು ಅಡ್ರೆಸ್ ಇಲ್ಲ ಅಂದರೆ ಮತ್ತೆ ನೀವು ಕೋರ್ಸಸ್ಸನ್ನು ರಿಪೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಏನು ಡಿಲೀಟ್ ಮಾಡಿದ್ದಾರೆ ಅಂದರೆ ಕ್ಯಾರಿ ಓವರ್ ಆಫ್ ಬ್ಯಾಕ್ಲಾಗ್ ಕೋರ್ಸಸ್ ಫ್ರಮ್ 3rd ಸೆಮಿಸ್ಟರ್ ಆನ್ವರ್ಡ್ಸು ಆಪ್ಟೆಂಡ್ ಅಡ್ರೆಸ್ ಸಿ ಐ ಅದು ತಿದ್ದುಪಡಿ ಮಾಡಿದ್ದಾರೆ. ಓಕೆ, ನೋ ರೆಸ್ಟ್ರಿಕ್ಷನ್ ಟು ನೆಕ್ಸ್ಟ್ ಸೆಮಿಸ್ಟರ್, ಓಕೆ, ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಸಿ ಐ ಇಲ್ಲಾಂದರೆ ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಕ್ರೆಡಿಟ್ಸ್ ಬಗ್ಗೆ ಹೇಳಿದ್ದಾರೆ, ಅದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಈಗ ನಿಮಗೊಂದು ಐಡಿಯಾ ಬಂತು ಅನ್ಕೋತೀನಿ, ತಿದ್ದುಪಡಿ ಏನು ಮಾಡಿದ್ರು, ಈ ಹಿಂದೆ ಹೇಗಿತ್ತು ಅಂದರೆ ಈ ಹಿಂದೆ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಎನಿ ಇಯರ್ ನೀವು ಎಷ್ಟು ಅಟೆಂಡ್ ಮಾಡಬೇಕು ಅಂತ ಇತ್ತು. ಬಟ್ 2021 ಸ್ಕೀಮ್ ಹೊರಗೆ ಏನು ನೋಟಿಫೈ ಮಾಡಿದ್ದಾರೆ ಅಂದರೆ ಎಲ್ಲ ಸೇಮ್ ಇದೆ, ಬಟ್ ಏನಂದರೆ 7th ಸೆಮಿಸ್ಟರ್ಗೆ ಹೋಗ್ಬೇಕಂದ್ರೆ ಕ್ಲಾರಿಫೈ ಮಾಡ್ತೀನಿ.
ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಇಸ್ ಪರ್ಮಿಟೆಡ್ ಟು ಸೀಕ್ ಅಡ್ಮಿಷನ್ ಟು ದ ಸೆವೆಂತ್ ಸೆಮಿಸ್ಟರ್ ಪ್ರೊವೈಡೆಡ್ ಈ ಬರ್ಷಿ ಪಾಸ್ ಆಸ್ ಆಲ್ ಕೋರ್ಸಸ್ ಆಫ್ ಫಸ್ಟ್ ಒಂದು ಸೆಕೆಂಡ್ ಸೆಮಿಸ್ಟರ್ ಅಂತ ಇಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 2021 ಸ್ಕೀಮ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಕನ್ಫ್ಯೂಷನ್ ಇದೆ ನಿಮಗೆ 2022 ಸ್ಕೀಮ್ವರೆಗೆ ಹೊಸೊಬ್ಬರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ, ಅದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಈ ಹಳೆ ನೋಟಿಫಿಕೇಶನ್ ಕೂಡ ನೋಡಿದರೆ ಇದನ್ನು ಕೂಡ ನೋಡಿದರೆ ತಕ್ಷಣದಬೇಡಿ ವಿ ಟಿ ಯು ನೋಟಿಫೈ ಮಾಡ್ತಾರೆ. ಆ್ಯಸ್ ಪರ್ ರೂಲ್ಸ್ 2021 ಸ್ಕೀಮಲ್ಲಿ ಹೊಸ ಇದರಲ್ಲಿ ಈ ರೀತಿ ಇದೆ, ನಾವು ಹೊಸದನ್ನೇ ಫಾಲೋ ಮಾಡೋಕ್ಕಾಗುತ್ತೆ. ಸೇಫ್ಟಿಗೋಸ್ಕರ ನೀವು ಸೆವೆಂತ್ ಸೆಮಿಸ್ಟರ್ಗೆ ಹೋಗೋ ವಿದ್ಯಾರ್ಥಿಗಳು ಇನ್ನೂ ಟೈಮ್ ಇದೆ ನಿಮಗೆ, ಸೆವೆಂತ್ ಸೆಮಿಸ್ಟರ್ಗೆ ಹೋಗೋ ವಿದ್ಯಾರ್ಥಿಗಳು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಈಗ ನೀವು ಥರ್ಡ್ ಸೆಮಿಗೆ ಹೋಗೋರು ಫಿಫ್ತ್ ಸೆಮಿಸ್ಟರ್ಗೆ ಹೋಗೋರು ಯಾವುದೇ ರೀತಿ ಎನಿ ನಂಬರ್ ಆಫ್ ಫ್ಯಾಕ್ಟ್ ಆಗಿ ನೀವು ಹೋಗಬಹುದು. ಬಟ್ ಅಟೆಂಡೆನ್ಸ್ ಅದೇ ರೀತಿ ಸಿ ಐ ಇಂಟರ್ನಲ್ಸ್ ಮಾರ್ಕ್ಸ್ನ ಕಂಪಲ್ಸರಿ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಿ. ಅದೇ ರೀತಿ ಕ್ರೆಡಿಟ್ಸ್ ಕೂಡ ಇಂಪಾರ್ಟೆಂಟು, ಕ್ರೆಡಿಟ್ಸ್ ಕೂಡ ಇಂಪಾರ್ಟೆಂಟು, ಕ್ರೆಡಿಟ್ಸ್ನ ಕೂಡ ನೀವು ಫಾಲೋ ಮಾಡಿಕೊಂಡು ಅಟೆಂಡ್ ಆಗಿ. ಇದು ಇವತ್ತಿನ ವಿಡಿಯೋ.